ಎಮೋಷನಲ್ ಇಂಟೆಲಿಜೆನ್ಸು ಈ ಕೋವಿಡ್ ಟೈಮಲ್ಲಿ ತುಂಬ ಇಂಪಾರ್ಟೆಂಟು. ಈಗ ಒಂದು ಯಾರಿಗಾದರೂ ಕೋವಿಡ್ ಮನೇಲಿ ಒಬ್ಬರು ಕೋವಿಡ್ ಪಾಸಿಟಿವ್ ಬಂದರೆ ಅದು ಅವ್ರೊಬ್ಬರಿಗೆ ಎಫೆಕ್ಟ್ ಆಗಲ್ಲ, ಎಲ್ರಿಗೂ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ರಿಗೆ ಕೋವಿಡ್ ಪಾಸಿಟಿವ್ ಬಂದರೆ ಅವ್ರು ಐಸೋಲೇಟ್ ಮಾಡಬೇಕು, ಅವ್ರಿಗೆ ಐಸೋಲೇಟ್ ಮಾಡಿದ್ಮೇಲೆ ಅವ್ರಿಗೆ ಪ್ರಾಪರ್ ಟೈಮ್ಗೆ ಹೆಲ್ತಿ ಫುಡ್ ಕೊಡಬೇಕು, ಅವ್ರಿಗೆ ಮೆಡಿಕೇಷನ್ ಕೊಡಬೇಕು, ಅವ್ರಿಗೆ ಬ್ಲಡ್ ಟೆಸ್ಟ್ ಬೇಕಂದ್ರೆ ನಾವು ಬುಕ್ ಮಾಡಿ ಹೆಲ್ಪ್ ಮಾಡಬೇಕು. ಈ ಥರ ಇಲ್ಲ, ಬರೀ ಅವ್ರೊಬ್ಬರದೆಲ್ಲ ಇಡೀ ಫ್ಯಾಮಿಲಿ ಇನ್ವಾಲ್ವ್ ಆಗುತ್ತೆ, ಮತ್ತು ಅವ್ರಿಗೆ ಪ್ರಾಪರ್ ಐಸೋಲೇಷನ್ ಮಾಡಬೇಕು, ಮತ್ತು ಬೇರೆಯವ್ರಿಗೆಲ್ಲ ಭಯ ಇರುತ್ತೆ ಅವರಿಂದ ನಮಗೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಒಂದು ಒಬ್ಬರಿಂದ ಇಡೀ ಫ್ಯಾಮಿಲೀಸ್ ಕಲೆಕ್ಟಿವ್ಲಿ ಎಫೆಕ್ಟಿವ್ ಆಗಿಬಿಡುತ್ತೆ. ಮತ್ತು ಐಸೋಲೇಷನ್ ಮಾಡ್ಕೊಂಬಿಟ್ಟು 10 ಡೇಸ್ ಒಂದೇ ರೂಮಲ್ಲಿ ಇದ್ಬಿಟ್ರೆ ಆಟೋಮೆಟಿಕಲಿ ಇಟ್ಸ್ ಎ ಡಿಪ್ರೆಸಿವ್, ಏನೇನೋ ಯೋಚನೆ ಬರ್ಬೋದು, ಯೋಚನೆಗಳು ಬರುತ್ತೆ ಟಿ ವಿನಲ್ಲಿ ಆನ್ಲೈನಲ್ಲಿ ನೋಡಿ ನೋಡಿ ನೋಡಿ, ಒಂಥರ ಪೀಪಲ್ ಬಿಕಮ್ ವೆರಿ ಸಿಕ್ ಆ್ಯಂಡ್ ಡಿಪ್ರೆಸ್ಡ್. ಹಾಗಾಗಿ ಸಿ, ಲೈಫಲ್ಲಿ ಈ ಥರದ್ದೆಲ್ಲ ಬರುತ್ತೆ ಹೋಗುತ್ತೆ, ಯಾವುದೂ ಕಾನ್ಸ್ಟೆಂಟ್ ಇಲ್ಲ. ಈ ಫಸ್ಟ್ ವೇವ್ ಕೋವಿಡ್ ಬಂತು ಹೋಯಿತು, ಈಗ ಒಂದು 70-80 ಇಯರ್ಸ್ ಎಲ್ಲ ತೊಗೊಂಡ್ರೆ ಪ್ಲೇಗ್ ಇತ್ತು, ಪ್ಲೇಗಿಂದ ಜನ ಸತ್ತೋದ್ರು, ಅದಾದಮೇಲೆ ಏನು ಆಗಿರಲಿ, ಈಗ ಮತ್ತೆ ಕೋವಿಡ್ ಬಂದಿದೆ. ಈ ಥರ ಸೊ ಎವ್ರಿಥಿಂಗ್ ಇನ್ ಲೈಫ್ ಪಾಸಸ್ ಅವೇ, ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ನಥಿಂಗ್ ವಿಲ್ ರಿಮೈನ್ ಸೇಮ್, ವೆದರ್ ಸೆಕೆಂಡ್ ವೇವ್ ಆರ್ ವಾಟ್ ಎವರ್ ಇಟ್ ಈಸ್, ಎವ್ರಿಥಿಂಗ್ ವಿಲ್ ಪಾಸಸ್ ಅವೇ ಅಂತ ಹೇಳಿ, ಇದೇ ಕಾನ್ಸ್ಟೆಂಟ್ ಅಲ್ಲ, ಇದೇ ಪರ್ಮನೆಂಟ್ ಅಲ್ಲ ಅಂತ ಅಂದ್ಕೊಂಡು ನಮಗೆ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ರೆ ಈ ಎಮೋಷನ್ಸ್ನ ನಾವು ಸ್ಟೆಬಿಲೈಸ್ ಮಾಡ್ಕೋಬೋದು.